ಇನ್ನು ಮುಂದೆ ದಿನಕ್ಕೆ 24 ಗಂಟೆಯಲ್ಲ 25 ಗಂಟೆ ಆಗುತ್ತಂತೆ, ಗೊತ್ತಾ? ಕೇಳೋಕೆ ತಮಾಷೆ ಅನಿಸಿದ್ರು ಇಂಥ ಒಂದು ಅಚ್ಚರಿಯ ಅಂಶವನ್ನು ವಿಜ್ಞಾನಿಗಳು ಬಯಲು ಮಾಡಿದ್ದಾರೆ. ದಿನಕ್ಕೆ 24 ಗಂಟೆಯ ಬದಲು 25 ಗಂಟೆ ಆಗಲು ಬಹುದೊಡ್ಡ ಕಾರಣವನ್ನು ಹುಡುಕಿದ್ದಾರೆ ವಿಜ್ಞಾನಿಗಳು. ಅದುವೇ ಚಂದಿರನ ಚಲನೆ. ಹೌದು, ಚಂದ್ರ ಭೂಮಿಯಿಂದ ನಿಧಾನವಾಗಿ ದೂರ ಸರಿಯುತ್ತಿದ್ದಾನಂತೆ. ಸದ್ಯ ಭೂಮಿ ಹಾಗೂ ಚಂದ್ರನ ನಡುವಿನ ಅಂತರ 384,400 ಕಿಲೋಮೀಟರ್ ದೂರ. ಆದರೆ ಇನ್ನು ಮುಂದೆ ಚಂದ್ರ ವರ್ಷಕ್ಕೆ 3.82 ಸೆಂಟಿಮೀಟರ್ನಷ್ಟು ಹೆಚ್ಚು ಅಂತರವನ್ನು ಕಾಯ್ದುಕೊಂಡು ಭೂಮಿಯ ಸುತ್ತ ಚಲಿಸುತ್ತಾನಂತೆ. ಹಾಗಾಗಿ ಇನ್ನು ಮುಂದೆ ದಿನಕ್ಕೆ 24 ಗಂಟೆ ಇರಲ್ಲ, ಬದಲಾಗಿ 25 ಗಂಟೆ ಆಗುತ್ತೆ ಅಂತ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಭೂಮಿಯ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ? ಎಸ್, ವಿಸ್ಕಾನ್ಸಿನ್ ಮ್ಯಾಡಿಸನ್ ವಿಶ್ವವಿದ್ಯಾನಿಲಯದ ಭೂವಿಜ್ಞಾನದ ಪ್ರಾಧ್ಯಾಪಕ ಸ್ಟೀಫನ್ ಮೇಯರ್ಸ್ ಅವರು ಚಂದ್ರನು ಭೂಮಿಯಿಂದ ದೂರ ಹೋಗುವುದರಿಂದ ಭೂಮಿಯ ಭೂವೈಜ್ಞಾನಿಕ ರಚನೆಯ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತೆ ಎಂದು ಹೇಳಿದ್ದಾರೆ. ಅದಷ್ಟೇ ಅಲ್ಲದೆ ನಮ್ಮ ಭೂಮಿ ಮತ್ತು ಅದರ ಭವಿಷ್ಯದ ಮೇಲೆಯೂ ಪರಿಣಾಮ ಬೀರುತ್ತೆ. ಈ ಪ್ರಕ್ರಿಯೆ ವಿಸ್ಮಯಕಾರಿಯಾಗಿ ನಿಧಾನಗತಿಯಲ್ಲಿ ಸಂಭವಿಸುತ್ತಿದ್ದರೂ ನಿರಂತರವಾಗಿ ಹೆಚ್ಚುತ್ತಿರುವ ದಿನಗಳ ಉದ್ದವು ಭೂಮಿ ಚಂದ್ರನ ಸಂಪರ್ಕದ ಕ್ರಿಯಾತ್ಮಕ ಸ್ವರೂಪವನ್ನು ದೃಢೀಕರಿಸುತ್ತೆ ಎಂದು ಹೇಳಲಾಗ್ತಿದೆ. ಚಂದ್ರನು ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹವಾಗಿದ್ದು ಸೌರವ್ಯೂಹದಾದ್ಯಂತ ಭೂಮಿಯು ಸೂರ್ಯನ ಸುತ್ತ ಸುತ್ತುವಂತೆ ಚಂದ್ರ ಕೂಡ ಭೂಮಿಯ ಸುತ್ತ ಸುತ್ತುತ್ತಾನೆ. ಭೂಮಿಯಿಂದ ದೂರ ಸರಿಯುತ್ತಿರುವ ಚಂದ್ರನು ಭೂಮಿಯ ಮೇಲೆ ಹಲವು ರೀತಿಯ ಪರಿಣಾಮಗಳನ್ನು ಬೀರುತ್ತಾನೆ ಅನ್ನುವ ಸಂಗತಿ ಹೊರಬಿದ್ದಿದೆ. ಅಂದಹಾಗೆ 1.4 ಶತಕೋಟಿ ವರ್ಷಗಳ ಹಿಂದೆ ಭೂಮಿಯ ಮೇಲೆ ಒಂದು ದಿನ ಅಂದ್ರೆ ಕೇವಲ 18 ಗಂಟೆಗಳ ಕಾಲವಾಗಿತ್ತು ಎಂಬುದು ಅಧ್ಯಯನದಿಂದ ಬಯಲಾಗಿತ್ತು. ಆದರೆ ಚಂದ್ರನ ದೂರ ಚಲನೆಯಿಂದಾಗಿ ಮುಂದಿನ 200 ಮಿಲಿಯನ್ ವರ್ಷಗಳಲ್ಲಿ ಭೂಮಿಯ ಮೇಲೆ ಒಂದು ದಿನಕ್ಕೆ 25 ಗಂಟೆಗಳು ಇರುವ ಸಂಭವವಿದೆಯಂತೆ. ಒಟ್ಟಾರೆ ಹೇಳೋದಾದ್ರೆ ಇದು ಕೇಳುವುದಕ್ಕೆ ಅಚ್ಚರಿಯ ಸಂಗತಿಯೇ ಆದರೂ ವಿಜ್ಞಾನಿಗಳು ಹೇಳುತ್ತಿರುವ ಪ್ರಕಾರ ಮುಂದೊಂದು ದಿನ 24 ಗಂಟೆಯ ಬದಲು 25 ಗಂಟೆ ಆದರೆ ನಮ್ಮ ಜೀವನದಲ್ಲೂ ಏನೆಲ್ಲ ಬದಲಾವಣೆ ಆಗಬಹುದು ಅಂತ ಊಹಿಸೋದು ಕಷ್ಟ ಅಲ್ವಾ? ಭವ್ಯಶ್ರೀ ಆರ್ಜೆ ವಿಜಯ ಟೈಮ್ಸ್ ಬೆಂಗಳೂರು. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ.